ನಾವು ಹೊಸ ವಿಡಿಯೋ ಯಾವಾಗ ಅಂತ ಕಾಯ್ಕೊಂತ ಕುಂದ್ರಬೇಕಾಗಿಲ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅದರ ಬಾಜು ಗಂಟಿ ಬರ್ತದಲ್ಲ ಅದನ್ನ ಠಣ್ಣ ಅನಿಸ್ರಿ ಈ ವಿಡಿಯೋಗಳ ಸರಣಿಯನ್ನು ಭಾರತೀಯ ರೆಡ್ ಕ್ರಾಸ್ ಹುಬ್ಬಳ್ಳಿ ಮತ್ತು ತಂತ್ರ ಆರ್ಗನೈಸೇಷನ್ ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ಮಾಡುತ್ತಿದ್ದೇವೆ ನಿಮ್ಮ ಮಾಹಿತಿಗೆ ಯಾರನ್ನು ಕ್ವಾರಂಟೈನ್ ಮಾಡಬೇಕು ಮತ್ತು ಯಾರನ್ನು ಹೇಗೆ ಕ್ವಾರಂಟೈನ್ ಮಾಡಬೇಕು ಎಂಬುದರ ಸರ್ಕಾರಿ ನಿದರ್ಶನಗಳು ಆಗಾಗ ಬದಲಾಗುತ್ತಿರುತ್ತವೆ ಟ್ವೆಂಟಿ ಟ್ವೆಂಟಿಯ ಎರಡು ಮಹಾಸತ್ಯಗಳನ್ನು ನಾವೆಲ್ಲರೂ ಅರಚಿದ್ದೇವೆ ಕೋವಿಡ್ ನೈನ್ಟೀನ್ಗೆ ಇದುವರೆಗೂ ಯಾವ ಮದ್ದು ಕಂಡುಹಿಡಿಯಲಾಗಿಲ್ಲ ಕೋವಿಡ್ ನೈನ್ಟೀನ್ ತಾನಾಗಿಯೇ ಹರಡುವುದಿಲ್ಲ ನಾವು ಅದನ್ನು ಹರಡುತ್ತೇವೆ ಹೀಗಾಗಿ ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟಲು ಕೋವಿಡ್ ನೈನ್ಟೀನ್ ಇರಬಹುದೆಂದು ಸಂಶಯವಿದ್ದ ಮತ್ತು ದೃಢಪಟ್ಟ ಜನರನ್ನು ಪ್ರತ್ಯೇಕಿಸುವುದು ಅಥವಾ ದಿಗ್ಬಂಧನದಲ್ಲಿ ಇಡುವುದು ಒಂದೇ ಉಪಾಯ ಕ್ವಾರಂಟೈನ್ ಎಂದರೆ ಯಾರನ್ನಾದರೂ ಉಳಿದವರಿಂದ ಪ್ರತ್ಯೇಕಿಸುವುದು ಯಾವ ಮಟ್ಟಿನ ಚಿಕಿತ್ಸೆಯ ಅಥವಾ ಕಾಳಜಿಯ ಅಗತ್ಯ ಇದೆ ಎಂಬುದರ ಮೇಲೆ ವಿಭಿನ್ನ ದಿಗ್ಬಂಧನ ವಿಧಾನಗಳನ್ನು ಅಳವಡಿಸಲಾಗುತ್ತದೆ ಈ ವಿಧಾನಗಳಲ್ಲಿ ಜನರನ್ನು ಪ್ರತ್ಯೇಕಿಸುವುದು ಸಾಮಾನ್ಯವೇ ಆಗಿದ್ದರೂ ಕಾಳಜಿ ಮಾಡುವವರು ಯಾರು ಮತ್ತು ಎಲ್ಲಿ ಎಂಬುದರ ಮೇಲೆ ಈ ವಿಧಾನಗಳು ಬದಲಾಗುತ್ತವೆ ಒಂದು ಡೆಡಿಕೇಟೆಡ್ ಕೋವಿಡ್ ಆಸ್ಪತ್ರೆ ಇಲ್ಲಿ ಕೋವಿಡ್ ನೈನ್ಟೀನ್ ಶಂಕಿತ ಅಥವಾ ಕ್ಲಿನಿಕಲಿ ಟೆಸ್ಟ್ ದೃಢಪಟ್ಟ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳನ್ನು ಟ್ರೀಟ್ ಮಾಡಲಾಗುತ್ತದೆ ಇದರೊಂದಿಗೆ ರೋಗಿಗಳ ರೋಗ ಲಕ್ಷಣಗಳನ್ನು ಇದ್ದ ಅಥವಾ ಇಲ್ಲದ ಕೋವಿಡ್ ನೈನ್ಟೀನ್ ತಪಾಸಣೆ ದೃಢಪಟ್ಟ ಜನರ ಪ್ರೈಮರಿ ಹೈರಿಸ್ಕ್ ಕಾಂಟ್ಯಾಕ್ಟ್ಗಳನ್ನು ಇಲ್ಲಿ ಕಾಳಜಿ ಮಾಡಲಾಗುತ್ತದೆ ಕೋವಿಡ್ ನೈನ್ಟೀನ್ ಶಂಕಿತ ಅಥವಾ ಕ್ಲಿನಿಕಲ್ ಟೆಸ್ಟ್ ದೃಢಪಟ್ಟ ಮಧ್ಯಮ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ರೋಗಿಗಳನ್ನು ಇಲ್ಲಿ ಚಿಕಿತ್ಸೆ ಮಾಡಲಾಗುತ್ತದೆ ಇದರೊಂದಿಗೆ ರೋಗ ಲಕ್ಷಣಗಳು ಇದ್ದು ಅಥವಾ ಇಲ್ಲದ ಪ್ರೈಮರಿ ಲೋ ರಿಸ್ಕ್ ಕಾಂಟ್ಯಾಕ್ಟರನ್ನು ಕಾಳಜಿ ಮಾಡಲಾಗುತ್ತದೆ ಮೂರು ಕೋವಿಡ್ ಕೇರ್ ಕೇಂದ್ರ ಇವುಗಳು ಹೋಟೆಲ್ ರೂಮ್ ಗೆಸ್ಟ್ ಹೌಸ್ ಹಾಸ್ಟೆಲ್ಗಳು ಇತ್ಯಾದಿ ಗೌರ್ಮೆಂಟ್ ಗುರುತಿಸಿರುವಂಥ ಕ್ವಾರಂಟೈನ್ ಕೇಂದ್ರಗಳು ಇಲ್ಲಿ ಇಲ್ಲಿ ಸೌಮ್ಯವಾಗಿ ಪ್ರಭಾವಗೊಂಡ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟರನ್ನು ಕಾಳಜಿ ಮಾಡಲಾಗುತ್ತದೆ ನಾಲ್ಕು ಸ್ವಯಂ ಪ್ರತ್ಯೇಕಿಸುವಿಕೆ ಅಥವಾ ಹೋಮ್ ಕ್ವಾರಂಟೈನ್ ಇದನ್ನು ಪೂರ್ವ ರೋಗಲಕ್ಷಣಗಳನ್ನು ಹೊಂದಿರುವವರು ಎಂದು ನಿಗದಿಪಡಿಸಲಾದವರಿಗೆ ಮತ್ತು ಕೋವಿಡ್ ನೈನ್ಟೀನ್ ತಪಾಸಣೆಯಲ್ಲಿ ದೃಢಪಟ್ಟ ಜನರಿಗೆ ದೂರದಿಂದ ಸಂಪರ್ಕದಲ್ಲಿ ಬಂದ ಜನರಿಗೆ ಶಿಫಾರಸು ಮಾಡಲಾಗುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಮುದ್ರ ಪಟ್ಟಣಶೆಟ್ಟಿಯ ಕಮೆಂಟ್ಸ್ ಸೆಕ್ಷನ್ನಲ್ಲಿ ತಿಳಿಸಿರಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಫೋನಿನಲ್ಲಿ ಆರೋಗ್ಯ ಸೇತು ಆ್ಯಪ್ ಉಪಯೋಗಿಸಿರಿ ನಿಮ್ಮ ಆರೋಗ್ಯ ಕಾಪಾಡಲು ಆರೋಗ್ಯ ಇಲಾಖೆಯ ಸಹಾಯ ಮಾಡಿ ಸರಸ್ವತಿಯ ಭಂಡಾರದ್ದು ಒಂದು ವೈಶಿಷ್ಟ್ಯ ಹಂಚಿಕೊಂಡಷ್ಟು ಹೆಚ್ಚಾಗ್ತತಿ ಇಟ್ಕೊಂಡು ಕುಂತಷ್ಟು ಕಡಿಮೆ ಆಗ್ತತಿ